हल्ले नडेसुत्तिद्दारे मलगिरुव हेब्बुलियन्नु कंडु कुब्बिद इली केणकुवंतिदे ईग नावु सुम्मनिद्रे कैलागदवरु अंदुकोळ्ळुत्तारे अवरु अदक्के सैन्यवन्नु नुग्गिसि कोडगन्नु नम्म राज्यक्के सेरिसिकोंडु बिडोण तप्पागुवुदु पंडितरे सैनिकर असभ्य वर्तने अवर प्रभुगळिगे तिळिदिदेयो इल्लवो मोदलरियबेकु नावु इंदे ओलेयोंदन्नु बरेदु नम्म दूतननु अट्टि समाधान ऐन बरुवुदु मुंदिन कार्य निर्धार माडोण अप्पणे प्रभु ದೇವರಾಜ ಅರಸರು ಉತ್ತರ ಬೇಕಾ ಖಂಡಿತ ತಿಳಿಸ್ತೀವಿ ಇದೇ ನಮ್ಮ ಉತ್ತರ ಮತ್ತೆ ಕೇಳಿದರೆ ಒಬ್ಬೊಬ್ಬರು ಇದೇ ಉತ್ತರವನ್ನು ಹೊತ್ತು ಹೋಗಬೇಕಾದಿತ್ತು ಎಚ್ಚರ ದೊಡ್ಡ ವೀರಪ್ಪ ಪ್ರಭು ದೊಡ್ಡ ವೀರಪ್ಪ ಪ್ರಭುನು ಏನು ಇದೇ ಉತ್ತರವನ್ನು ಮತ್ತೆ ಹೇಳುತ್ತಾರೋ ಕುಬ್ಬಿದ ಕುನ್ನಿಗಳು ತಮ್ಮ ಕುತಂತ್ರದಿಂದ ನಮ್ಮನ್ನು ಕೆರಳಿಸಿ ತಮ್ಮ ಅವನತಿಗೆ ತಾವೇ ದಾರಿ ಮಾಡಿಕೊಳ್ಳುತ್ತಿದ್ದಾರೆ ಪಂಡಿತರೆ ನಮ್ಮ ಸೈನ್ಯಕ್ಕೆ ಯುದ್ಧಕ್ಕೆ ಸಿದ್ಧ ಮಾಡಿಕೊಳ್ಳಲು ಆಜ್ಞೆ ಮಾಡಿ Oh
ಬಂದೆ. ಏನ್ ಭೂಪೇನ್ ಅವ್ರೆ? ಮಹಾಸ್ವಾಮಿಗಳು ತಕ್ಷಣ ನಿಮ್ಮನ್ನ ಕರ್ಕೊಂಡ್ ಬಾ ಅಂತ ಹೇಳಿದ್ರು. ನಡೀರಿ ಹೋಗೋಣ. ಚಿಕ್ಕ ದೇವ ಅರಸರು ಅಕಾರಣವಾಗಿ ನಮ್ಮ ಮೇಲೆ ದಂಡೆತ್ತಿ ಬರುತ್ತಿದ್ದಾರೆಂದರೆ ತುಂಬಾ ಆಶ್ಚರ್ಯ. ಮುತ್ತಣ್ಣನವರೇ, ಪ್ರತಿಯೊಂದು ಮನೆಯಿಂದಲೂ ಮೂವರಿಗೊಬ್ಬರಂತೆ ದಂಡನ್ನು ಬಂದು ಸೇರಬೇಕೆಂಬ ನಮ್ಮ ಆಜ್ಞೆಯನ್ನು ಎಲ್ಲರಿಗೂ ತಿಳಿಸಿಬಿಡಿ. ಹಾಗೆ ಎಲ್ಲ ನಾಡತಕ್ಕರಿಗೂ ನಮ್ಮ ನಿರೂಪವನ್ನು ಬರೆದು ಕಳುಹಿಸಿಕೊಡಿ. ಅಪ್ಪಣೆ ಮಹಾಪ್ರಭು. ಚಿಕ್ಕ ದೇವರಾಜರದು ಎಷ್ಟು ಭಾರಿ ಸೈನ್ಯ! ಇದು ಭಾರಿ ಅಲ್ವೇ ಸುಬ್ಬಯ್ಯ? ಅದಕ್ಕೆ ಸುಬ್ಬಯ್ಯ, ಇಷ್ಟೇ ಅಲ್ಲ, ಈ ಮೈಸೂರು ಸೈನ್ಯ ಜೊತೆಗೆ ಇನ್ನೊಂದು ಕಡೆಯಿಂದ ಕೇರಳದ ಕೋಟೆ ಅಂಗಡಿ ವೀರವರ್ಮನ ಪಡೆಯೂ ಬಂತು ಅಂದ್ರೆ ಈ ಎರಡು ಸೈನ್ಯಗಳ ಮಧ್ಯ ದೊಡ್ಡ ವೀರಪ್ಪ ಕತ್ತರಿ ಸಿಕ್ಕಾಕೊಂಡ ಸಿಗಾಕೊಂಡು ಸಾಯ್ಬೇಕು. ಸಂತೋಷ. ಮೈಸೂರು ಅರಸರು ಕೊಡಗಿನ ಮೇಲೆ ನೇರವಾಗಿ ಯುದ್ಧಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ನಾವು ಮತ್ತೊಂದು ಕಡೆಯಿಂದ ದಾಳಿ ಮಾಡುತ್ತಾ ಮುನ್ನುಗ್ಗೋಣ. ಸರಿ ತಾನೆ ಪ್ರಭು? ತಾವು ಆಪದ್ ಬಾಂಧವರು, ಆಶ್ರಿತ ರಕ್ಷಕರು, ತಾವು ನ್ಯಾಯ ಪಕ್ಷಪಾತಿಗಳು, ದಯಾಪರರು. ಏನು ಮೈಸೂರು ಅರಸರಿಗೆ ಮಲೆನಾಡಿನ ಚಳಿ ಜೋರಿವೆ. ಪ್ರಭು, ನಂದೊಂದು ಕೋರಿಕೆ. ಹೇಳಿ. ಈ ದಂಡಕಾರಣ್ಯದಲ್ಲಿ ತಮಗೆ ಸರಿಯಾದ ಚಿಕಿತ್ಸೆ ದೊರಕೋದು ಬಹಳ ಕಷ್ಟ. ತಮ್ಮ ಆರೋಗ್ಯ ನಾಡಿನ ಹಿತದೃಷ್ಟಿಯಿಂದ ಬಹಳ ಮುಖ್ಯ. ಅದಕ್ಕಾಗಿ ತಾವು ರಾಜಧಾನಿಗೆ ಹಿಂತಿರುಗೋ ಕೃಪೆ ಮಾಡಬೇಕು. ಆರೋಗ್ಯದ ನೆಪದಲ್ಲಿ ಅರಮನೆ ಸೇರಿಕೊಳ್ಳುವುದು ನಮ್ಮಿಂದ ಸಾಧ್ಯವಿಲ್ಲ. ನಾವು ಮಹಾಸ್ವಾಮಿಯವ್ರು ನೋಡ್ಬೇಕು. ಈಗ ಸಾಧ್ಯ ಇಲ್ಲ. ಮಹಾಸ್ವಾಮಿಗಳು ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ದಾರೆ. ಮಹಾಸ್ವಾಮಿಯವ್ರಿಗೆ ಹೇಳಿ ನಾವು ಅವ್ರ ಆರೋಗ್ಯ ವಿಚಾರಿಸಕ್ ಬಂದಿದ್ದೀವಿ ಅಂತ. ಮಹಾಪ್ರಭು ಬರ ಹೇಳಿ. ಬನ್ನಿ. ಯಾರು ನೀವು? ನಮ್ಮಿಂದ ಏನಾರು ಉಪಕಾರ ಆಗ್ಬೇಕಾಗಿತ್ತ? ಕಾವೇರಿ ಅಮ್ಮನ ದಯದಿಂದ ನಮಗೆಲ್ಲ ಅನುಕೂಲವಿದೆ. ಮಹಾಪ್ರಭುಗಳ ಆರೋಗ್ಯ ಹೇಗಿದೆ? ಹಾಗೆ ಇದೆ. ಈಗ ನೀವು ಬಂದ ವಿಷಯ ಹೇಳ್ತೀವಿ. ಪ್ರಭುಗಳಿಗೆ ನನ್ನ ನೆನಪು ಬರಲಿಲ್ಲ ಅಂತ ಕಾಣುತ್ತೆ. 15 ವರ್ಷಗಳ ಹಿಂದೆ ತಾವಿನ್ನೂ ರತ್ನಸಿಂಹಾಸನದ ಮೇಲೆ ಮಂಡಿಸಿರಲಿಲ್ಲ. ಆವತ್ತು ಈ ಬಡವನಿಗೆ ನಂಜನಗೂಡಿನಲ್ಲಿ ಔತಣ ಕೊಡೋ ಕೃಪೆ ಮಾಡಿ. ಭಲೇ ಭಲೇ, ಮಲ್ಲಯುದ್ಧದಲ್ಲಿ ನಮಗೆ ಸರಿಸಾಟಿ ಆಗಿರಲಿಲ್ಲ ಅಂತ ಧೀರನ್ನ ಇವತ್ತೇ ನಾವು ಕಂಡಿದ್ದು. ನೀನು ಈ ನಂಜನಗೂಡಿನವನೆಯೋ? ಅಲ್ಲ, ಕೊಡಗಿನವನು. ಹೆಸರು? ಈರಯ್ಯ. ಈರಯ್ಯ? ಹೌದು ಪ್ರಭು, ನಾನೇ ಈರಯ್ಯ, ನನ್ನ ಶಿಷ್ಯ. ಬೋರಯ್ಯ, ಕುಸ್ತಿ ಮಾಡೋ ಹವ್ಯಾಸ ನಿನಗಿನ್ನೂ ಹೋಗಿಲ್ಲ ತಾನೆ? ಅದು ಹೇಗೋಗುತ್ತೆ ಮಹಾಸ್ವಾಮಿ? ತಮಗೆ ಅನಾರೋಗ್ಯ ಅಂತ ತಿಳಿದು ನನಗೆ ಗಾಬರಿ ಆಯ್ತು. ಈ ಮಲೆನಾಡಿನ ಕೆಟ್ಟ ಚಳಿ ಜ್ವರ ಜೀವಾನಿ ಹೆಂಡಿ ಹಿಪ್ಪಿಕಾಯಿ ಮಾಡಿಬಿಡುತ್ತೆ. ಅಪ್ಪಣೆ ಕೊಟ್ರೆ ನಮ್ ಕೈಲಾ ಚಿಕಿತ್ಸೆ ಮಾಡ್ತೀವಿ. ಬಹಳ ದಿವಸಗಳ ಮೇಲೆ ಪ್ರಭುಗಳ ದರ್ಶನ ಆಗಿತ್ತು, ಅದು ಒಂದು ಸಂತೋಷ. ಬೋರೆಯ, ಏನು ಆತಂಕ ಪಡಬೇಕಾಗಿಲ್ಲ, ಸಂಜೆ ಒಳಗಾಗಿ ಎಲ್ಲ ಸರಿ ಹೋಗುತ್ತೆ.
ಆಗಲಿ ಇದನ್ನ ನೀ ಉಪಯೋಗಿಸಿ. ಅನುಮಾನ ಪರಿಹಾರ ಆಯ್ತೆ, ಕೊಡಬಹುದೇ? ಅಗತ್ಯವಾಗಿ. ಈಗ ಹೇಗಿದೆ ಮಹಾಸ್ವಾಮಿ? ಚೆನ್ನಾಗಿದ್ದೀನಿ. ಶರೀರವೆಲ್ಲ ಬಹಳ ಹಗುರವಾಗಿದೆ.